ಸೊ ಗಂಭೀರ್ ಇಂಪ್ರೆಸ್ ಆದರು ಕ್ಯಾಲೀಸ್ ಇಂಪ್ರೆಸ್ ಆದರು ಫೈನಲಿ ಆಪ್ಷನಲ್ಲಿ ಕೆ ಕೆ ಆರ್ ನಿಮ್ಮನ್ನು ಟೂ ಪಾಯಿಂಟ್ ಫೋರ್ ಝೀರೋ ಕ್ರೋರ್ಸ್ಗೆ ಖರೀದಿ ಮಾಡಿತು ಸೊ ಖರೀದಿ ಮಾಡಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು ಬಟ್ ನಾನು ಕೇಳೋ ಮಟ್ಟಿಗೆ ನೀವು ತುಂಬ ಎಮೋಷ್ನಲ್ ಆದ್ರಂತೆ ಕಣ್ಣೀರು ಕೂಡ ಹಾಕೊಂಡ್ರಿ ಅಂತ ನಾನು ಕೇಳ್ಪಟ್ಟೆ ನಿಜಾನ ಇದು ಹೌದು ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಬಿಕಾಸ್ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ಕೊಂಡು ಒಂದು ನಾವು ಬಗಲುಗುಂಟೆ ಅಂತ ಒಂದು ಪ್ಲೇಸಿಂದ ಆ ಥರ ನಾವು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಮನೇಲಿ ಆ್ಯಕ್ಚುಲಿ ನನ್ನ ತುಂಬ ಜನ ಫ್ರೆಂಡ್ಸು ನಾನು ಆ ಏರಿಯಾದಲ್ಲಿ ತುಂಬ ಜನ ಫ್ರೆಂಡ್ಸ್ ಸಂಪಾದನೆ ಮಾಡಿದ್ದೀನಿ ಬಿಕಾಸ್ ಆಫ್ ಗಲ್ಲಿ ಕ್ರಿಕೆಟ್ ಅಂದರೆ ಟೆನಿಸ್ ಬಾಲ್ ಆಡ್ಕೊಂಡು 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 ನಾನು ಯಾವಾಗ ಕೆ ಕೆ ಆರ್ ಕ್ಯಾಂಪ್ಗೆ ಹೋಗಿದ್ದೆ ಆವಾಗಲೇ ಎಲ್ಲ ಶುರು ಹಚ್ಕೊಂಡ್ಬಿಟ್ಟಿದ್ರು ಏನೋ ಒಂದು ಆಗ್ತಾನೆ ಅಂತ ಸೊ ಆಕ್ಷನ್ಗೆ ಅಂದರೂ ನನ್ನ ಮನೇಲಿ ಫುಲ್ ತುಂಬ ಜನ ರೋಡಲ್ಲೂ ಜನ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಅವ್ರಿಗೇನೋ ಒಂದು ಇವಾಗ ಒಬ್ಬ ತೊಗೊಳ್ತಾರೆ ಒಂದು ನಾರ್ಮಲಾಗಿ ನಾನು ಹೇಳಿದೆ ಕೆ ಕೆ ಆರ್ ನೈಂಟಿ ಪರ್ಸೆಂಟ್ ತೊಗೊಳ್ತಾರೆ ನನ್ನ ಯಾವ ಇವರೆಲ್ಲ ಪಟಾಕಿ ಅದು ಇದು ತಂದು ರೆಡಿ ಮಾಡ್ಕೊಂಡಿದ್ರು ಯಾವಾಗ ಅದು ಗೊತ್ತಿಲ್ಲ ನನಗೆ ಯಾ 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 ಹೆಂಗೆ ತೆಗೆದ್ರು ಅಂತ ನನಗೆ ಗೊತ್ತಿಲ್ಲ ಇನ್ನೋರ್ಗು ಶಾಕಿಂಗ್ ಅದು ಆ್ಯಕ್ಚುಲಿ ಡೆಲ್ಲಿಯವರು ಬಿಟ್ ಮಾಡಿದ್ರು ಈ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಅದೊಂದು ಶಾಕಿಂಗ್ ಆ್ಯಕ್ಚುಲಿ ಅದೇನಂದರೆ ನಾವು ಆವಾಗ ಸೆಲೆಕ್ಷನ್ ಆಗಬೇಕಷ್ಟೇ ದುಡ್ಡು ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ತಿರಲಿಲ್ಲ ಬಟ್ ಆ ಟೈಮಲ್ಲಿ ಎಮೋಷನಲ್ ಆಗಿದ್ದು ಬಿಕಾಸ್ ಆ ಥರ ಪೋರ್ ಕಂಡೀಷನ್ ಇದು ಫ್ಯಾಮಿಲಿನ ಸೆಟ್ಲ್ ಮಾಡೋಂಥ ಪರಿಸ್ಥಿತಿ ಬಂದ್ಬಿಡ್ತು ಇವಾಗ ಒಂದು ಅಮೌಂಟ್ ನನಗೆ ಈ ಥರ ಆಯ್ತಲ್ಲಪ್ಪ ಅಂತಲೂ ಆಯಿತು ಅದೇ ಅಷ್ಟೇ ಎಮೋಷ್ನಲ್ ಸೊ ಟೂ ಪಾಯಿಂಟ್ ಫೋರ್ ಜೀರೋ ಕ್ರೋರ್ಸ್ ಕೊಟ್ಟಾಗ ನೀವು ನಿಮಗೆ ಕೊಟ್ಟಾಗ ನಿಮ್ಮ ತಲೆಯಲ್ಲಿ ಏನಾದರೂ ಇತ್ತ ನಾನು ಇದು ಖರೀದಿ ಮಾಡಬೇಕು ಅದು ಖರೀದಿ ಮಾಡಬೇಕು ಅಂತ ಏನಾದರೂ ಆ ಟೈಮ್ ಮೂಮೆಂಟ್ ಏನಾದರೂ ಬಂತಾನೆ ಇಲ್ಲ ಮುಂಚೆನೇ ಇತ್ತು ಫಸ್ಟು ಟೂ ಪಾಯಿಂಟ್ ಫೋರ್ಗಿಂತ ಮುಂಚೆನೇ ಅವಾಗ ಟೆನ್ ಲ್ಯಾಕ್ಸ್ ಬೇಸ್ ಪ್ರೈಸ್ ಇತ್ತು ಅದರಲ್ಲೇ ಪ್ಲಾನಿಂಗ್ ಆಗ್ಬಿಟ್ಟಿದ್ವಿ ಮನೆಯಲ್ಲಿ ನಾನು ಹೇಳ್ಬಿಟ್ಟಿದ್ದೆ ಬಂದು ಈ ಥರ ಒಂದು ಮಾಡೋಣ ಈ ಥರ ಅಂದರೆ ನಾವು ಬಾಡಿಗೆ ಮನೇಲಿ ಇದ್ದಿದ್ದು ಸೊ ಮನೇಲೆನೂ ಹೇಳಿದ್ದೆ ಒಂದು ಲೀಸಿಗೆ ಒಂದು ಮನೆ ಮಾಡೋಣ ಈ ಥರ ಒಂದು ಇರೋಣ ಕಾರ್ ಕಾರ್ಗಿರಲ್ಲ ಏನು ಯೋಚನೆ ಮಾಡಿಲ್ಲ ನಾನು ಹತ್ತು ಲಕ್ಷದಲ್ಲೇ ನಮ್ಮದು ಓಕೆ ನಾನು ಹೇಳಿದ್ದೆ ಕೆ ಕೆ ಬಿಡ್ ಮಾಡ್ತಾರೆ ಇಷ್ಟರಲ್ಲಿ ಈ ಥರ ಮಾಡ್ಕೊಳ್ಳೋಣ ಇಲ್ಲಿಂದ ಹಿಂಗೆ ಶಿಫ್ಟ್ ಆಗೋಣ ಚೆನ್ನಾಗಿರೋಣ ಅಂತಲೇ ಹೇಳ್ತಾ ಇದ್ದೆ ಬಟ್ ಆ ಅಮೌಂಟ್ ಬಂದಾಗ ಅದೇ ಗೊತ್ತಾಗಿಲ್ಲ ಸರ್ ಆ ಟೈಮಲ್ಲಿ ಅಲ್ಲ ನನಗೂ ಏನು ಮಾಡೋದು ಗೊತ್ತಾಗಿಲ್ಲ ಬಟ್ ಪೇರೆಂಟ್ಸ್ ಎಲ್ಲ ಸಕತ್ತೆ ಎಮೋಷ್ನಲ್ ಆದರು ಸ್ವಲ್ಪ ಶಾಕಿಂಗ್ ಇತ್ತು ದುಡ್ಡು ಕೊಡ್ತಾರ ಅನ್ನೋದಿತ್ತು ಫಸ್ಟ್ ಆ ಥರ ಎಲ್ಲ ಮಾತಾಡಿದ್ರು ಬಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಹೇಳಿದ್ದು ಏನು ಸಿಕ್ತೋ ನಮ್ಮ ಲೈಫ್ ಸೆಟ್ಲಾಗಿದೆ ಬಟ್ ಎಲ್ಲ ಕ್ರಿಕೆಟಿಂದಾನೆ ಕ್ರಿಕೆಟಿಗು ನಾವು ಏನಾದರೂ ಮಾಡಬೇಕಂತ ಅಷ್ಟೆ